ಹಲೋ ಯಶಸ್ ನಮಸ್ತೆ ಅಂಟ್ರಿ ನನ್ನನ್ನು ಕೆಲವರು ಇದು ಹೂಬತ್ತಿ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಈಗ ಹೂಬತ್ತಿ ಇಲ್ಲಿ ನೋಡಿ ಇದರಲ್ಲಿ ಈ ಹೂಬತ್ತಿ ಮಾಡಿದ್ದೀನಿ ಆಲ್ರೆಡಿ ಇದನ್ನು ಅವ್ರು ಹೇಳ್ತಾರೆ ಇಟ್ಟಾಗ ಹಾಗೆ ಬಿದ್ದು ಹೋಗುತ್ತೆ ಅಂತ ಸೊ ಈಗ ಬೀಳ್ದಿರ ಗಟ್ಟಿಯಾಗಿ ಅದು ಹೇಗೆ ನಿಲ್ಲಬೇಕು ಅನ್ನೋದಕ್ಕೆ ನಾನಿಲ್ಲಿ ಇದ್ದೀನಿ ಈಗ ನೋಡಿ ಇದರಲ್ಲಿ ನನ್ನ ಕೈಯಲ್ಲಿ ಮಾಡಿಟ್ಟಿದ್ದೀನಲ್ವ ಇಲ್ಲಿ ಇಟ್ಟಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ನಿಲ್ತಾ ಇದೆ ಅಲ್ವಾ ಕರೆಕ್ಟಾಗಿ ನಿಲ್ಲುತ್ತೆ ಸೊ ಈ ರೀತಿ ನಾವು ಬ ಮಾಡಬೇಕು ಅಂತಂದರೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಈಗ ನೋಡಿ ಹತ್ತಿನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಆಮೇಲೆ ಹತ್ತಿನ ಈ ಥರ ಬಿಡಿಸ್ಕೋಬೇಕು ಕೈಗೆ ತಗೋಬೇಕು ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಗೆ ತಗೊಂಡು ಹಾಗೆ ನಾವು ಅದನ್ನು ಉಜ್ಜಿದಾಗ ಉಂಡೆ ಥರ ಬರುತ್ತೆ ಕ್ಲೀನಾಗಿ ಪೀಠ ನಿಲ್ಲುತ್ತೆ ಆಮೇಲೆ ಹಾಲು ಇಟ್ಕೊಂಡಿರ್ತೀವಲ್ಲ ಹಾಲಿಂದ ಅದನ್ನು ಚೆನ್ನಾಗಿ ನುಲಿಬೇಕು ಅದನ್ನು ಹಾಗೆ ಕೈಯಿಂದ ನಾವು ಇದು ಮಾಡಬೇಕು ಹಾಗೇನಾಗುತ್ತೆ ಅಂದರೆ ಮೊದಲು ಸ್ಟಾರ್ಟಿಂಗಲ್ಲಿ ಗಟ್ಟಿಯಾಗಿ ಮಾಡಬೇಕ್ರಿ ಗಟ್ಟಿಯಾಗಿ ಮಾಡಿದಾಗ ನಿಮಗೆ ಹೂ ಬತ್ತಿ ಚೆನ್ನಾಗಿ ನಿಲ್ಲುತ್ತೆ ಇಲ್ಲ ತುಂಬ ಲೂಸಾಗಿದ್ದರೆ ಬಿದ್ದೋಗುತ್ತೆ ಆಮೇಲೆ ಅದನ್ನು ನಾವು ಆ ಥರ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಉದ್ದಕ್ಕೆ ಒಂದು ಸ್ವಲ್ಪ ಕಡ್ಡಿ ಉದ್ದಕ್ಕಿದ್ದರೆ ಹೆಚ್ಚು ಹೊತ್ತು ಉರಿಯುತ್ತೆ ದೀಪ ಅಣತೇನಲ್ಲಿ ನಾವು ಇಟ್ಟಾಗ ನಿಲ್ಲುತ್ತೆ ಮತ್ತು ಚೆನ್ನಾಗಿ ಉರಿಯುತ್ತೆ ನೋಡಿ ಆ ಸ್ಟಾರ್ಟಿಂಗಲ್ಲಿದೆಯಲ್ವಾ ಅಲ್ಲಿ ನಿಮಗೆ ಗಟ್ಟಿ ಇರಬೇಕು ಗಟ್ಟಿಯಾಗಿ ಮಾಡಿದಾಗ ಕ್ಲೀನಾಗಿ ನಿಲ್ಲುತ್ತೆ ನೀವು ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ದೀಪ ಅಣತೆಯಲ್ಲಿ ಅಥವಾ ದೀಪ ಸ್ತಂಭಗಳಲ್ಲಿ ಅದನ್ನು ರೀ ಆಮೇಲೆ ಇನ್ನು ಇದೊಂದು ಸ್ಮಾಲ್ ಟೆಕ್ನಿಕ್ ಅಷ್ಟೇ ಇದೇನು ದೊಡ್ಡ ಕಷ್ಟ ಏನಲ್ಲ ಎಲ್ರಿಗೂ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲದೇ ಇರೋರು ಕೇಳಿದ್ರಿಂದ ನಾನು ಮಾಡಿದ್ದೀನಿ ಈಗ ನೋಡಿ ಇನ್ನೊಂದು ಬತ್ತಿ ಮಾಡ್ತಿದ್ದೀನಿ ಹಾಗೋ ಇದನ್ನು ನೋಡ್ ನೋಡ್ತಿದ್ದೀರಲ್ವ ಹಾಂ ಆಮೇಲೆ ಇದಕ್ಕೆ ಪೀಠ ಸರಿಯಾಗಿರಬೇಕು ಅವ್ರಿ ಪೀಠ ಅಂದರೆ ಕೆಳಗಡೆಗೆ ಐದು ಸರಿ ಇರಬೇಕು ನೋಡಿ ಅದಕ್ಕೆ ಅಗಲ ಮಾಡ್ತಾಯಿದ್ದೀನಿ ಈ ಥರ ಅಗಲ ಮಾಡಿ ಇಟ್ಕೊಂಡು ಅದನ್ನು ಟೈಟಾಗಿ ಮಾಡಿದಾಗ ನಾವು ಚೆನ್ನಾಗಿ ನಿಲ್ಲುತ್ತೆ ಈಗ ನೋಡಿ ನಾನು ಇದಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಲ್ಲ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ ನೋಡಿ ಅದೇ ಸ್ಟಾರ್ಟಿಂಗ್ ಇದರಲ್ಲಿ ನಾವು ಪೀಠ ಸರಿ ಮಾಡಿಕೊಂಡು ಇದನ್ನು ಕಡ್ಡಿನ ಗಟ್ಟಿಯಾಗಿ ಹೊಸಿತಾ ಇದ್ದರೆ ಗಟ್ಟಿಯಾಗಿ ಹೊಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ನೋಡಿರಿ ಕಡ್ಡಿ ಬತ್ತಿ ಮಾಡ್ತಿದ್ದೀನಿ ಈ ಕಡ್ಡಿ ಬತ್ತಿನ ನಾವು ತುಪ್ಪಕ್ಕಾದರೂ ತುಪ್ಪದ ಬತ್ತಿ ಆದರೂ ಮಾಡ್ಕೋಬೋದು ಅಥವಾ ದೀಪಗಳಲ್ಲಿ ಕೂಡ ಈ ಕೊಳವೆ ದೀಪ ಇರುತ್ತಲ್ವ ಅದಕ್ಕೆ ಬೇಕಾದ್ರೂ ಹಾಕ್ಕೋಬೋದು ಈಗ ನೋಡಿ ನಾನು ಹತ್ತಿನ ಈ ರೀತಿ ತೆಳ್ಳಿಗೆ ಬಿಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬಿಡಿಸ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪನ ತಗೊಂಡು ನಾವು ಪೀಸಸ್ ಥರ ಮಾಡ್ಕೊಂಬಿಟ್ಟು ಇದನ್ನು ನೈ ನಾವು ಊದ್ಬತ್ತಿ ಕಡ್ಡಿ ಬೇಕಾದ್ರೆ ಇಟ್ಕೋಬೋದು ಅಥವಾ ಅಂಚಿನ ಕಡ್ಡಿ ಬರುತ್ತಲ್ಲ ಪರಕೆ ಕಡ್ಡಿ ಹೊಸ ಪರ್ಕೆ ಕಡ್ಡಿ ತೆಗೆದಿಟ್ಕೊಂಡಿದ್ದು ಅದನ್ನ ಅದನ್ನು ಬೇಕಾದ್ರೂ ಉಪಯೋಗಿಸ್ಕೋಬೋದು ಸೊ ಈಗ ಹತ್ತಿ ಬಿಡಿಸ್ಕೊಂಡು ನಾನು ನೀಟಾಗಿ ಇಟ್ಕೊತಿದ್ದೀನಿ ಈಗ ನೀವು ನೋಡಿ ಕಡ್ಡಿನ ಅದರ ಮೇಲೆ ಇಟ್ಕೋಬೇಕು ನೀವು ಉದ್ಬತ್ತಿ ಇದು ಇರ್ತಲ್ವಾ ಒಂಚೂರು ವಿಭೂತಿ ಹಚ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ವಿಭೂತಿಯಲ್ಲಿ ಹಾಕಿದ್ರೆ ನೀವು ಮಣೆ ಮೇಲೆ ಅಥವಾ ಗಂಧದ ಕಲ್ಲಿರುತ್ತಲ್ವ ಗಂಧದ ಕಲ್ಲು ಮೇಲೆ ಕೂಡ ಇದನ್ನು ಹೊಸಿಬೋದು ಅವಾಗ ಚೆನ್ನಾಗಿ ಬರುತ್ತೆ ರೀ ಕಡ್ಡಿ ಬತ್ತಿನಿ ಸುಮ್ಮನೆ ನೋಡಿ ಹಾಂ ಈ ಥರ ಈ ಥರ ಮಾಡಿದ್ರೆ ಆಯಿತು ನಿಮಗೆ ಅಂಚಿನ ಕಡ್ಡಿ ಆದರೆ ಈಸಿಯಾಗಿ ಬಂದು ಬಿಡುತ್ತೆ ಇದೊಂದು ಸ್ವಲ್ಪ ನಾವು ಊದ್ಬತ್ತಿ ತೊಗೊಂಡಿರೋದ್ರೆ ಒಂಚೂರು ಟೈಟಾಗಿದಾಗಿರುತ್ತೆ ಅಂದರೆ ಕೈಯಿಂದ ನಾವು ಬಿಡಿಸ್ಕೊಂಬಿಟ್ರೆ ನೋಡಿ ನಾನು ಬಿಡಿಸ್ತಿದ್ದೀನಿ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿದ್ದೀರಲ್ವ ಈಗ ಇದನ್ನು ಸುಮ್ಮನೆ ಮತ್ತು ಕೈಯಿಂದ ಹೊಸಬೇಕು ಆವಾಗ ಆಗುತ್ತೆ ಒಳ್ಳೆ ಕಡ್ಡಿ ಥರ ಬರುತ್ತೆ ನೋಡಿರಿ ಇದೇನು ಅಂದರೆ ನಿಮಗೆ ಸ್ವಲ್ಪ ನಾವು ಬತ್ತಿ ಇದರಲ್ಲಿ ಹಾಕಿಟ್ರೆ ಹಣತೆನಲ್ಲಿ ಅಥವಾ ಕೊಳವೆ ಇದಿರುತ್ತಲ್ವ ದೀಪಗಳಲ್ಲಿ ಸ್ತಂಭಗಳಲ್ಲಿ ಅದಕ್ಕೆ ಹಾಕಿಟ್ರೆ ಚೆನ್ನಾಗಿ ಇದಾಗುತ್ತೆ ಒಳ್ಳೆ ಕಡ್ಡಿ ಥರ ಬಂದಿದೆ ನೋಡಿರಿ ಅಂದರೆ ಗಟ್ಟಿ ಇರುತ್ತೆ ಅದನ್ನು ಗಟ್ಟಿಯಾಗಿ ನಾವು ಹೊಸಿಬೇಕು ಇಲ್ಲ ಗಟ್ಟಿಯಾಗಿ ಹೊಸದಿಲ್ಲ ಲೂಸ್ ಆಗಿದೆ ಅಂತಂದರೆ ಅದು ಸರಸರ ಅಂತೇಳ್ಬಿಟ್ಟು ಹುರ್ಕೊಂಡು ಹೊಟ್ಟೋಗುತ್ತೆ ದೀಪ ನೋಡ್ತಿದ್ದೀರಲ್ಲ ವೀಕ್ಷಕರೆ ಹೇಗಿದೆ ಬಹಳ ಈಸಿ ಮಾಡೋದೇನೋ ಈಸಿ ನಾವು ಬಿಡುವಿನ ವೇಳೆನಲ್ಲಿ ಮಾಡ್ಕೋಬೋದು ಕೆಲವ್ರಿಗೆ ಟೈಮ್ ಇರೋದಿಲ್ಲ ಸೊ ಈ ಥರದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಟ್ರಿ ನಾವು ಆಗಾಗ ದೇವರು ಇದಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಕಡ್ಡಿ ಇದ್ದಂಗೆ ಇದೆ ಅಲ್ವಾ ಟೈಟಾಗಿರಬೇಕು ಟೈಟಾಗಿದ್ದರೆ ತಾಳಿ ಉರಿಯುತ್ತೆ ದೀಪ ಚೆನ್ನಾಗಿ ಇರುತ್ತೆ ಇನ್ನೊಂದು ಥರದ್ದು ಮಾಡ್ತೀನಿ ನೋಡ್ರಿ ಇನ್ನೊಂದು ಥರ ದೀಪ ಇದು ಅದನ್ನು ತುಪ್ಪದ ಬತ್ತಿಗೆ ನೀವು ಬಳಸ್ಕೋಬೋದು ಇದನ್ನು ತೋರಿಸ್ತೀನಿ ಈ ಥರ ನೋಡಿ ಹೊಸ್ಕೋಬೇಕು ಕೈಯಿಂದನೂ ದಾರ ತೊಗೊಂಡು ಹೊಸಿಬೋದು ಆಮೇಲಿಂದ ನಾವು ಮನೆ ಮೇಲೆ ಇಟ್ಕೊಂಡ್ಬಿಟ್ಟು ಅದನ್ನು ಹೊಸ್ಕೊಳ್ಳೋಣ ಒಂಚೂರು ಈ ಬತ್ತಿ ಹಾಕ್ಕೊಂಡು ನೋಡ್ತಿದ್ದೀರಲ್ಲ ಈಗ ಎರಡು ಕೈಯಿಂದ ಈ ಥರ ಉದ್ದ ಇರೋದರಿಂದ ಎರಡು ಕೈಯಿಂದ ಹೊಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗಟ್ಟಿ ಬರುತ್ತೆ ಯಾವಾಗಲೂ ಟೈಟಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ ಟೈಟಾಗಿರಬೇಕು ಇಲ್ಲ ಅಂತಂದರೆ ಅಷ್ಟು ಇದಾಗಿ ಬರಲ್ಲ ಅದೇ ಸರ ಹುರ್ಕೊಂಡು ಹೊರಟ ನೋಡಿರಿ ಈ ಥರ ಅದನ್ನು ಹೊಸಿಬೇಕು ಎರಡನ್ನ ಸೇರಿಸ್ಕೊಂಡು ಈ ಥರ ಟ್ವಿಸ್ಟ್ ಮಾಡಿದಾಗ ನಿಮಗೆ ಬತ್ತಿ ಇದಾಗುತ್ತೆ ಇದನ್ನು ನಾವು ತುಪ್ಪದ ಬತ್ತಿಗೆ ಬಳಸ್ಕೋಬೋದು ಆಮೇಲೆ ಈಗ ನೋಡಿರಿ ವಸ್ತ್ರ ಮಾಡೋದನ್ನು ಗೆಜ್ಜೆ ವಸ್ತ್ರ ಮಾಡೋದನ್ನು ತೋರಿಸ್ತಿದ್ದೀನಿ ಗೆಜ್ಜೆ ವಸ್ತ್ರ ಮಾಮೂಲು ವಸ್ತ್ರಗಳಂತಾರೆ ಅಥವಾ ಗೆಜ್ಜೆ ವಸ್ತ್ರ ಅಂತಾರೆ ಇದು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಇಲ್ಲ ಆಲ್ರೆಡಿ ನಾನು ಹತ್ತಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕಂಚುಕ ಮತ್ತು ವಸ್ತ್ರ ಅಂತಾರೆ ಅಲ್ವಾ ಅದೆರಡೂ ಅದು ಈಗ ನೋಡಿ ಹತ್ತಿ ಕ್ಲಿಯರಾಗಿದೆ ನೀಟಾಗಿದೆ ಹೊಸ್ತಿಟ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಈಗೇನು ಮಾಡಬೇಕು ತಗೊಂಡು ಒಂಚೂರು ದಪ್ಪಕ್ಕೆ ಗೆಜ್ಜೆ ಬರಬೇಕು ಮಧ್ಯೆ ಅದಕ್ಕೆ ಕಡ್ಡಿ ಥರ ಬರುತ್ತೆ ಅಂದರೆ ಅಲ್ಲಿ ಸ್ವಲ್ಪ ತೆಳ್ಳಗೆ ತಗೋಬೇಕು ಹಾಲನ್ನು ಕೈಗೆ ಹದ್ಕೊಂಡು ನಾವು ಅದು ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ನಾವು ಅದಕ್ಕೆ ಅರ್ಶಿನ ಕುಂಕುಮನ ಇಟ್ಕೋಬೋದು ಅರ್ಶಿನ ಕುಂಕುಮ ಕೆಲವರು ಕೆಲವು ರಥಗಳಿಗೆ ಬರೀ ಕುಂಕುಮ ಇಟ್ಕೋತಾರೆ ಇನ್ನು ಕೆಲವು ರಥಗಳಿಗೆ ಎರಡೂವೇ ಇಟ್ಕೋತಾರೆ ಅರಶಿನ ಮತ್ತು ಕುಂಕುಮ ಎರಡು ಕೂಡ ಇಡ್ತಾರೆ ಅದು ಭಾಳ ಚೆನ್ನಾಗಿ ಬರುತ್ತೆ ನೋಡಿರಿ ಆ ಥರ ನಿಧಾನವಾಗಿ ನಾವು ಹೇಳ್ಕೊಬೇಕು ಸಡನ್ನಾಗಿ ಟೈಟಾಗಿ ಬಿಟ್ಟಿದ್ದೀವಿ ಅಂದರೆ ಹತ್ತಿ ಅದು ಕಟ್ಟಾಗಿ ಹೋಗುತ್ತೆ ಸೊ ಆ ಥರ ನೋಡಿ ಈಗ ನೀವು ಇದನ್ನೆಲ್ಲ ಕಲ್ತ್ಕೊಂಡ್ರಿ ಅಲ್ವಾ ಹೂ ಬತ್ತಿ ಮಾಡೋದಾಯಿತು ಆಮೇಲೆ ಕಡ್ಡಿ ಬತ್ತಿ ಮಾಡಿದ್ವಿ ತುಪ್ಪದ ಬತ್ತಿನೂ ಮಾಡಿದ್ವಿ ಆಮೇಲೆ ಈಗ ಈ ಇದನ್ನು ಗೆಜ್ಜೆ ವಸ್ತ್ರನ ಮಾಡಿದ್ದೀವಿ ಇದೆಲ್ಲ ಕೂಡ ನೀವು ಇವತ್ತು ಕಲಿತ್ಕೊಂಡಿದ್ದೀರ ಅಲ್ವಾ ಇದನ್ನೆಲ್ಲ ನಿತ್ಯ ದೇವ್ರಿಗೆ ನಾವು ಉಪಯೋಗಿಸಿ ಮಾಡ್ಕೋಬೋದು